ಬಂದಂತಿ ಪವಾಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಶಾ. ಜೀವ ಬಂದಂತಿ ವರ್ತಿಸುತ್ತೆ ದೈವದ ಪಲ್ಲಕ್ಕಿ. 20 ಜನರು ಹಿಡಿದರೂ ಹತೋಟಿಗೆ ಸಿಗಲ್ಲ. ಅಷ್ಟಕ್ಕೂ ಆ ಪಲ್ಲಕ್ಕಿ ಮುನ್ನುಕ್ಕೋದು ಏಕೆ ಗೊತ್ತಾ? ಇದೇ ಹೊತ್ತಿನ ವಿಶೇಷ ಪಲ್ಲಕ್ಕಿ ಪವಾಡ. ಊರಿನ ಜಾತ್ರೆಯಲ್ಲಿ ದೇವರನ್ನ ಪಲ್ಲಕ್ಕಿ ಕೂರಿಸಿಕೊಂಡು ಮೆರವಣಿಗೆ ಬರೋದು ನಮ್ಮ ಸಂಪ್ರದಾಯ. ಆ ಜಾತ್ರೆಯಲ್ಲೂ ದೈವವನ್ನ ಪಲ್ಲಕ್ಕಿಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡ್ತಾರೆ. ಆಶ್ಚರ್ಯ ಅಂದ್ರೆ ಆ ಪಲ್ಲಕ್ಕಿಯನ್ನ 20 ಜನರು ಹಿಡಿದುಕೊಂಡ್ರು ನಿಯಂತ್ರಿಸೋಕೆ ಆಗಲ್ಲ. ಎಷ್ಟೇ ಪ್ರಯತ್ನ ಪಟ್ಟರೂ ಸಾಧ್ಯವಾಗಲ್ಲ. ಆ ಪಲ್ಲಕ್ಕಿ ಜೀವ ಬಂದಂತೆ ವರ್ತಿಸುತ್ತೆ, ಮುನ್ನುಗ್ಗುತ್ತೆ, ವೇಗವಾಗಿ ಆ ಕಡೆಯಿಂದ ಈ ಕಡೆಗೆ ಹೋಗುತ್ತೆ. ಅಷ್ಟಕ್ಕೂ ಅಲ್ಲಿ ನಡೀತಾ ಇರೋ ಪಲ್ಲಕ್ಕಿ ಪವಾಡವಾದ್ರೂ ಏನು? ಅಲಂಕಾರಗೊಂಡಿರೋ ದೇವಸ್ಥಾನದಲ್ಲಿ ವಾದ್ಯಗಳ ಸದ್ದು ಕಿವಿಗೆ ಅಪ್ಪಳಿಸುತ್ತಿದೆ. ನೂರಾರು ಭಕ್ತರು ಶ್ರದ್ಧಾ ಭಕ್ತಿಯಿಂದ ಆಗಮಿಸುತ್ತಿದ್ದಾರೆ. ವಿಶೇಷ ಪೂಜೆ ಸಲ್ಲಿಸಿ ಅಪರೂಪದ ದೃಶ್ಯ ನೋಡಲು ಕಾತರದಿಂದ ಕಾಯುತ್ತಿದ್ದಾರೆ. ನೂರಾರು ಭಕ್ತರು ಕಾದು ಕುಳಿತಿರೋದು ಒಂದು ಪಲ್ಲಕ್ಕಿ ನೋಡಲು, ಆ ಪಲ್ಲಕ್ಕಿ ಹೇಗೆ ವರ್ತಿಸುತ್ತೆ ಅನ್ನೋದನ್ನ ನೋಡಲು. ಕಡೆಗೂ ಆ ಪಲ್ಲಕ್ಕಿ ಬಂದೇ ಬಿಟ್ಟಿತು. ಪಲ್ಲಕ್ಕಿಗೆ ಜೀವ ಬಂದಿದೆಯೇನೋ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ. 20 ಹೆಚ್ಚು ಜನ ಭಕ್ತರು ಹತೋಟಿಗೆ ತರಲು ಮುಂದಾದ್ರೂ ಸಾಧ್ಯವಾಗುವುದಿಲ್ಲ. ಪಲ್ಲಕ್ಕಿ ರಭಸವಾಗಿ ಮುನ್ನುಗ್ಗುತ್ತಿದೆ. ಜನರು ಹೇಳಿದಂತೆ ಕೇಳ್ತಾನೆ ಇಲ್ಲ. ಇದು ನಂಬೋಕ್ ಸಾಧ್ಯನ? ನಂಬಲೇಬೇಕು. ಜಾತ್ರೆಗಳಲ್ಲಿ ಪಲ್ಲಕ್ಕಿಯೊಂದು ಈ ರೀತಿ ವರ್ತಿಸುವುದು ಅಪರೂಪದಲ್ಲಿ ಅಪರೂಪ. ಅಷ್ಟಕ್ಕೂ ಇದು ಯಾವ ದೈವದ ಜಾತ್ರೆ ಗೊತ್ತಾ? ಅರಸು ಕುಂಜಿರಾಯನ ಜಾತ್ರೆ. ಅಂದಹಾಗೆ ಅರಸು ಕುಂಜಿರಾಯ ದೈವಕ್ಕೆ ಕಪ್ಪ ಕಾಣಿಕೆ ಕೊಡೋದಕ್ಕೆ ಅಂತ 4 ಗ್ರಾಮಗಳಿಂದ ದೈವಗಳ ಆಗಮನ ಆಗುತ್ತೆ. ಶಿಬರೂರು ದೇಲಂತ ಬೆಟ್ಟು ಗ್ರಾಮದಿಂದ ಉಳ್ಳಾಯ ಕೊಡಮಣಿತ್ತಾಯ ದೈವ, ಕೆಲಂಜೂರು ಗ್ರಾಮದಿಂದ ಸರಳ ದೂಮಾತಿ ದೈವ, ಕೆಮ್ರಾಲ್ ಗ್ರಾಮದ ಮದ್ರಬೆಟ್ಟು ಕಾಂತೇರು ದೂಮಾವತಿ ದೈವ, ಅರಿಪಾದೆ ಕೊಯ್ಕಡೆ ಗ್ರಾಮದಿಂದ ಜಾರಂಧಾಯ ದೈವಗಳು ಜಾತ್ರೆಗೆ ಬರುತ್ತವೆ. ಮೂಲಕ ಬರುವ ದೈವಗಳು ಈ ಅರಸು ಕುಂಜಿರಾಯ ದೇವಸ್ಥಾನದಲ್ಲಿ 4 ದಿನಗಳ ಕಾಲ ಇದ್ದು ಆತಿಥ್ಯ ಸ್ವೀಕರಿಸಿ ಮತ್ತೆ ವಾಪಸ್ಸಾಗುವುದು ವಾಡಿಕೆ. ಹೀಗೆ ಬರೋ ದೈವಗಳಲ್ಲಿ ಇತ್ತೀಚೆಗೆ ಕಳೆದ 4 ವರ್ಷಗಳಿಂದ ಜಾರಂಧಾಯ ದೈವದ ಆಗಮನವಾಗ್ತಾ ಇದೆ. ಜಾರಂಧಾಯ ದೈವ ಪಲ್ಲಕ್ಕಿ ನಿಯಂತ್ರಣಕ್ಕೆ ಸಿಗೋದೇ ಇಲ್ಲ. ನಿಜಕ್ಕೂ ಹೇಳುದಿದ್ರೆ ದೈವ ಸಂತೋಷದಲ್ಲಿ ಅಲ್ಲಿಗೆ ಹೋಗುದು. ಕುಂಜಿರಾಯರ ಭೇಟಿಗೆ ಹೋಗುದಂದ್ರೆ ವರ್ಷಕ್ಕೊಂದ್ಸಲ ಹೋಗುವಾಗ ಹತ್ತಿರ ಬಂದಾಗ, ಹೀಗೆ ನಮ್ಮ ಆತ್ಮೀಯರನ್ನು ನಾವು ಸಂದರ್ಶಿಸಲು ಅಥವಾ ಅವರಿಗೆ ಸಿಗಲು ಹೋಗುವಾಗ ಎಷ್ಟು ನಮಗೆ ಸಂತೋಷ ಆಗ್ತದೆ ಎಂಬುದು ಆ ದೈವವು
ತನ್ನ ಬಿಂಬ ರೂಪದಲ್ಲಿರುವ ಪಲ್ಲಕ್ಕಿಯಲ್ಲಿರುವ ಬಿಂಬ ರೂಪದಿಂದ ತೋರಿಸಿಕೊಡ್ತಾನೆ. ಆ ಪಲ್ಲಕ್ಕಿಯು ಹೋಗುವ ರೀತಿ ಮತ್ತೆ ನಡೆಕೊಳ್ಳುವಂತ ಕ್ರಮ ನೋಡಿದರೆ ಅದು ನಮಗೆ ತನ್ನಿಂತಾನೆ ಅದೇ ನಮಗೆ ಹೇಳಿಕೊಡ್ತದೆ. ದೈವಿಕ ಶಕ್ತಿ ಅಂತದು ದೈವದ ಅಲ್ಲಿ ಹೋಗುವಂತ ಕಾತುರತೆ ಏನೆಂಬುದನ್ನು ನಾವು ನೋಡಬಹುದು. ಸಾಮಾನ್ಯವಾಗಿ ದೈವಾರಾಧನೆಯಲ್ಲಿ ದೈವದ ಪಾತ್ರಿಗಳು ಕೈಯಲ್ಲಿ ದೈವದ ಆಯುಧ ಹಾಗೂ ಮುಖವಾಡ ಆಭರಣಗಳನ್ನು ಇಟ್ಕೊಂಡು ಬರ್ತಾರೆ. ಈ ಸಂದರ್ಭದಲ್ಲಿ ದೈವದ ಪಾತ್ರಿಯ ಮೈ ಮೇಲೆ ದೈವದ ಆವಾಹನೆ ಆಗಿ ನುಡಿಕೊಳ್ಳೋದು ದೈವಾರಾಧನೆಯಲ್ಲಿ ಸಾಮಾನ್ಯ. ಆದ್ರೆ ಪಲ್ಲಕ್ಕಿಯೊಂದನ್ನ ಅಷ್ಟೂ ಜನರು ಹಿಡಿತಾ ಇದ್ರು ತನ್ನ ಇಷ್ಟದಂತೆ ಮುನ್ನುಗ್ಗೋದು ಬೇರೆಲ್ಲೂ ಕಾಣೋಕೆ ಸಾಧ್ಯವಿಲ್ಲ. ನೆಮಕೊಟ್ಟ ಸುಮಾರು 4 ಕಿಲೋಮೀಟರ್ ದೂರದಿಂದ ನೂರಾರು ಭಕ್ತರು ವಾದ್ಯ ಘೋಷಗಳೊಂದಿಗೆ ಈ ಪಲ್ಲಕ್ಕಿಯನ್ನ ಹೊತ್ಕೊಂಡು ಬರ್ತಾರೆ. ಮೂಲಸ್ಥಾನವಾಗಿರೋ ಅರಿಪಾದೆ ಕೊಯ್ಕುಡೆ ಗ್ರಾಮದಿಂದ ಅರಸು ಕುಂಜಿರಾಯ ದೇವಸ್ಥಾನದವರೆಗೂ ಯಾವುದೇ ಒತ್ತಡ ಇಲ್ಲದೆ ಕೇವಲ 4 ಜನ ಪಲ್ಲಕ್ಕಿ ಹೊತ್ಕೊಂಡು ಬರ್ತಾರೆ. ಆದ್ರೆ ಅರಸು ದೈವಸ್ಥಾನ ಸಮೀಪವಾಗ್ತಾ ಇದ್ದಂತೆ ಈ ಪಲ್ಲಕ್ಕಿ ಓಡಾಡಲು ಶುರು ಮಾಡುತ್ತೆ. ಅದು ಯಾವ ಮಟ್ಟಿಗೆ ಅಂದ್ರೆ ನಿಯಂತ್ರಣ ಮಾಡೋಕೆ ಆಗಲ್ಲ. ಅಷ್ಟಕ್ಕೂ ಈ ಪಲ್ಲಕ್ಕಿ ಹೀಗ್ಯಾಕೆ ವರ್ತಿಸುತ್ತೆ? 20ಕ್ಕೂ ಹೆಚ್ಚು ಭಕ್ತರು ಕೈ ಜೋಡಿಸಿದ್ರು ಯಾಕೆ ಕಂಟ್ರೋಲ್ ಮಾಡೋಕೆ ಆಗೋಲ್ಲ? ಈ ವಿಶಿಷ್ಟ ಜಾತ್ರೆ ನಡೆಯುವುದಾದ್ರೂ ಎಲ್ಲಿ? ಅರಸು ಕುಂಜಿರಾಯನ ಜಾತ್ರೆಯಲ್ಲಿ ನಡೆಯುವ ಪಲ್ಲಕ್ಕಿ ಉತ್ಸವ ತುಂಬಾನೇ ಜನಪ್ರಿಯ. ಆದರೆ ಜಾರಾಂಧಾಯ ಪಲ್ಲಕ್ಕಿ ಯಾಕೆ ಭಕ್ತರ ಹತೋಟಿಗೆ ಸಿಗಲ್ಲ ಅನ್ನೋದೇ ಇಂಪಾರ್ಟೆಂಟ್. ಅಷ್ಟಕ್ಕೂ ಆ ಜಾತ್ರೆ ನಡೆಯೋದು ಎಲ್ಲಿ ಅನ್ನೋದನ್ನ ತೋರಿಸ್ತೀವಿ ನೋಡಿ. ದಕ್ಷಿಣ ಕನ್ನಡ ಜಿಲ್ಲೆಯ ಜನ ದೇವರನ್ನ ನಂಬುವಷ್ಟೇ ಭಯ ಭಕ್ತಿಯಿಂದ ದೈವಗಳನ್ನು ನಂಬಿ ಆರಾಧಿಸುತ್ತಾರೆ. ಹೀಗೆ ನೂರಾರು ದೈವಗಳು ಇಲ್ಲಿ ಆರಾಧಿಸಲ್ಪಡುತ್ತಿದ್ದು ಹಲವು ದೈವಗಳು ತಮ್ಮದೇ ಆದ ಶಕ್ತಿಗಳನ್ನು ಜನರಿಗೆ ತೋರಿಸುತ್ತಿದೆ ಅನ್ನೋದು ಭಕ್ತರ ನಂಬಿಕೆ. ಆದರೆ ದುಷ್ಟಶಕ್ತಿಗಳ ನಿಗ್ರಹಕ್ಕೆ ಅಂತ ವಿಷ್ಣು ದೇವರ ಪ್ರತಿನಿಧಿಯಾಗಿ ಭೂಮಿಗೆ ಬಂದ ಜಾರಂಧಾಯ ಅನ್ನೋ ದೈವದ ಶಕ್ತಿಗೆ ಜನರು ಮೂಕವಿಸ್ಮಿತರಾಗ್ತಿದ್ದಾರೆ. ಎಷ್ಟೋ ವರ್ಷಗಳ ಹಿಂದೆ ನಿಂತು ಹೋಗಿದ್ದ ಆಚರಣೆ ಮತ್ತೆ ಆರಂಭವಾದ ಹಿನ್ನೆಲೆಯಲ್ಲಿಯೋ ಎಂಬಂತೆ ಜಾರಂಧಾಯ ದೈವದ ಪಲ್ಲಕ್ಕಿ ಪವಾಡ ಮಾಡ್ತಾ ಇದೆ. ಜನರ ಶಕ್ತಿಗೂ ಮೀರಿ ಪಲ್ಲಕ್ಕಿಯೊಂದು ತನ್ನಿಚ್ಛೆಯಂತೆಯೇ ಓಲಾಡುತ್ತಾ ಅರಸು ಕುಂಜಿರಾಯ ದೇವಸ್ಥಾನ ಪ್ರವೇಶಿಸುತ್ತೆ. ಅಷ್ಟಕ್ಕೂ ಅರಸು ಕುಂಜಿರಾಯ ದೇವಸ್ಥಾನ ಇರುವುದಾದ್ರೂ ಎಲ್ಲಿ ಗೊತ್ತ? ದಕ್ಷಿಣ ಕನ್ನಡ ಜಿಲ್ಲೆಯ ಮುಲ್ಕಿ ಸೀಮೆಯಲ್ಲಿ. ಊರು ಗ್ರಾಮದವರು ಸೇರಿಕೊಂಡು ಇದನ್ನು, ಇದು ನಮ್ದು ಮನೆ ದೈವ ಅಲ್ಲ, ಇದು ಊರ ದೈವ, ಧರ್ಮ ದೈವಗಳನ್ನು ಕರೆಸೋದು. ಅದು ಸಹ ಮೂರು ಕಡೆಯ ಊರಿನ ದೈವ ದೇವರನ್ನು ಇವರು ಕರೆಸೋದು. ಅದು ಏನೋ ಹಿಂದಿನ ಕಾಲದಲ್ಲಿ ಅದೊಂದು ಮೊದಲಿಂದ ನಡೀತಿದ್ದು. ಅವರು ಇಲ್ಲಿ ಬಂದು ಅವರದು ಧರ್ಮ ದೈವ ಅರಸು ಗುಂಜಾರೊಟ್ಟಿಗೆ ನೇಮೋತ್ಸವವಾಗಿ ಅವರನ್ನು ವರ್ಷಕ್ಕೆ ಒಂದು ಕರೆದು ಅವರನ್ನು ಕಲಿಸಿಕೊಡುವ ಕ್ರಮ ಇಲ್ಲಿ ನಡೆಯುತ್ತದೆ. ಅಂದಹಾಗೆ ಅರಸು ಕುಂಜಿರಾಯ ದೇವಸ್ಥಾನಕ್ಕೆ ನೂರಾರು ವರ್ಷಗಳ ಇತಿಹಾಸ ಇದೆಯಾದ್ರೂ ಇದು ಆರಾಧನೆ ಇಲ್ಲದೆ ಹಲವಾರು ವರ್ಷಗಳಿಂದ ಪಾಳು ಬಿದ್ದಿತ್ತು.
ಕೆಲ ವರ್ಷಗಳಿಂದ ಗ್ರಾಮದ ಜನರಿಗೆ ಹಲವಾರು ತೊಂದರೆಗಳು ಕಾಣಿಸಲು ಆರಂಭವಾಗಿದೆಯಂತೆ. ಆಗ ಊರ ಹಿರಿಯರು ಸೇರಿ ಅಷ್ಟಮಂಗಲ ಪ್ರಶ್ನೆ ಹಾಕಿದಾಗ ಕಾರಣ ತಿಳಿದಿದೆ. ಹೀಗಾಗಿ ನಿಂತು ಹೋಗಿದ್ದ ಆರಾಧನೆಯನ್ನ ಮತ್ತೆ ಆರಂಭಿಸೋದು ಹಾಗೂ ಪಾಳು ಬಿದ್ದ ದೇವಸ್ಥಾನವನ್ನ ಮತ್ತೆ ಹೊಸದಾಗಿ ನಿರ್ಮಿಸುವುದಕ್ಕೆ ಗ್ರಾಮಸ್ಥರು ತೀರ್ಮಾನಿಸಿದ್ರು. ಹೀಗಾಗಿ ಕಳೆದ 4 ವರ್ಷಗಳ ಹಿಂದೆ ಇಲ್ಲಿ ಈ ಅರಸು ಕುಂಜಿರಾಯ ಅನ್ನೋ ದೈವಕ್ಕೆ ನೂತನ ಗುಡಿಯನ್ನ ಕಟ್ಟಿಸಿ ಆರಾಧಿಸಲು ಆರಂಭಿಸಿದ್ರು. ಹೀಗೆ ಹೊಸ ದೇವಸ್ಥಾನಕ್ಕೆ ವರ್ಷಕ್ಕೊಂದು ಬಾರಿ ಅರಿಪಾದಿ ಗ್ರಾಮದಿಂದ ಜಾರಂಧಾಯ ದೈವದ ಆಗಮನ ಆಗಬೇಕು ಅನ್ನೋ ಬಗ್ಗೆಯೂ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕಂಡುಬಂದಿತ್ತು. ಹೀಗಾಗಿ ವರ್ಷಕ್ಕೊಂದು ಈ ರೀತಿ ಪಲ್ಲಕ್ಕಿಯಲ್ಲಿ ಜಾರಂಧಾಯ ದೈವ ಚಿನ್ನಾಭರಣ ಹಾಗೂ ಆಯುಧಗಳನ್ನು ಮೆರವಣಿಗೆ ಮೂಲಕ ತರಲು ತೀರ್ಮಾನಿಸಲಾಯಿತು. ಆದರೆ ಕುಂಜಿರಾಯ ದೇವಸ್ಥಾನ ತಲುಪುತ್ತಿದ್ದಂತೆ ಪಲ್ಲಕ್ಕಿ ಓಲಾಡುವುದಕ್ಕೆ ಆರಂಭವಾದಾಗ ಭಕ್ತರಿಗೆ ಅಚ್ಚರಿ ಅನಿಸಿತ್ತು. ಆದರೆ ಮತ್ತೊಂದು ವರ್ಷದಲ್ಲೂ ಅದೇ ರೀತಿಯಾದಾಗ ಇದೇನು ದೈವದ ಪವಾಡ ಅನ್ನೋ ನಂಬಿಕೆ ಬಲವಾಯಿತು. ದಿನ ಅದರ ಹಿನ್ನೆಲೆ ಅಂದ್ರೆ ರಾಜನ ಮನೆತನಕ್ಕೆ ಒಕ್ಕಲಿಗರು ಅಂದ್ರೆ ಅವರ ಕಿರಿಯವರು ಅವರು ಕಪ್ಪಕಾಣಿಗೆ ತಕ್ಕೊಂಡು ಇಲ್ಲಿ ಬಂದು ಒಂದು ದಿವಸ ಅವರಿಗೆ ಇಲ್ಲಿ ಸನ್ಮಾನ ಪಡ್ಕೊಂಡು ಮತ್ತೆ ಅವರು ತಮ್ಮ ಬಾಲ್ಭಂಡಾರವನ್ನು ತಕ್ಕೊಂಡು ಹೋಗುವುದು. ಇದು ರಾಜ ದೈವಗಳಿಗೆ ರಾಜ ಅರಸು ಕುಂಜಿರಾಯ. ಬಾಕಿ ಎಲ್ಲ ಬರುವುದು ಅವರ ಪರಿವಾರ ದೈವಗಳು. ಪರಿವಾರ ದೈವ ಅದು ರಾಜನ ದೈವವೇ. ಅವರನ್ನು ಇಲ್ಲಿ ಬರಮಾಡಲಿಕ್ಕೆ ಅದು ಪುರಾತನದಿಂದ ಬಂದ ರೂಢಿ. ಅಷ್ಟಕ್ಕೂ ಇದು ಒಂದು ಸಹಜ ಪ್ರಕ್ರಿಯೆ ಅನ್ನೋದು ಭಕ್ತರ ಅಭಿಮತ. ಸಾಮಾನ್ಯವಾಗಿ ದೈವಗಳ ಭೇಟಿಯ ವೇಳೆ ಪಾತ್ರಿಯ ಮೈ ಮೇಲೆ ದೈವ ಆವಾಹನೆಯಾಗುವುದು ಮಾಮೂಲು. ಆದರೆ ಇಲ್ಲಿ ಪಲ್ಲಕ್ಕಿಯಲ್ಲಿ ಕಾಣಿಸಿಕೊಂಡಿದೆ ಅನ್ನೋದು ಭಕ್ತರ ನಂಬಿಕೆಯಾಗಿದೆ. ಕುಂಜಿರಾಯರ ನೇಮೋತ್ಸವ ಆಗುವಾಗ ಅಲ್ಲಿ ಅವರಿಗೊಂದು ಇದು ತಮ್ಮನದ ಇಚ್ಛೆ ಅಂತ ಒಂದು ನೇಮ ಕೊಡ್ತಾರೆ. ಅದಕ್ಕೆ ಭಂಡಾರ ಇಲ್ಲಿಂದ ಹೋಗುವುದು ಸಂಪ್ರದಾಯ. ಇಲ್ಲಿಂದ ಎಷ್ಟೋ ಕಾಲದ ಹಿಂದೆ ಹೋಗ್ತಿತ್ತು, ಅದ ನಂತರ ಯಾವಾಗ ಹೋಗುವುದು ನಿಂತೋಯ್ತು ಅಂತ ನಮ್ಗೆ ಗೊತ್ತಿಲ್ಲ. ಆದರೆ ನಮಗೊಂದು ಹೆಮ್ಮೆ ಆಗ್ತದೆ, ನಮ್ಮ ಜೀವಿತ ಕಾಲದಲ್ಲಿ ಅದು ಪುನರಾರಂಭ ಆಯಿತು. ಅದನ್ನು ನೀವೆಲ್ಲ ನೋಡ್ತೀರಿ, ದೈವ ಎಂಬುದು ಶಕ್ತಿಯೇನು, ಅದರ ಒಲಮರ್ಮವೇನು ಎಂಬುದು ಭಂಡಾರ ಹೋಗುವಾಗ ನೀವು ಅಲ್ಲಿದ್ದರೆ ನಿಮಗೆ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಪಲ್ಲಕ್ಕಿ ಹತೋಟಿಗೆ ಸಿಗದಂತೆ ಹಾಗೂ ಜೀವ ಬಂದಂತೆ ವರ್ತಿಸುವುದು ದೈವ ಪವಾಡ ಅನ್ನೋ ನಂಬಿಕೆ ಚಾಲ್ತಿಯಲ್ಲಿದೆ. ಈ ಪವಾಡ ನೋಡಲು ಭಕ್ತ ಸಾಗರವೇ ಹರಿದು ಬರ್ತಿದೆ ಅನ್ನೋದೇ ಸ್ಪೆಷಲ್. ಕೆಲವೊಂದು ವಿಚಾರಗಳು ತರ್ಕಕ್ಕೆ ನಿಲುಕದ್ದು, ಅದಕ್ಕೆ ಸೂಕ್ತ ಉತ್ತರವೂ ಸಿಗಲ್ಲ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ 9.